ಇವತ್ತು ನಾನು ಒಂದು ಸ್ಪೆಷಲ್ ಆಗಿರುವ ಮಾವಿನಕಾಯಿಯ ರೆಸಿಪಿ ಒಟ್ಟಿಗೆ ಬಂದಿದ್ದೇನೆ. ಮೂರು ಮಾವಿನಕಾಯಿಯ ಕೊಚ್ಚು ಉಪ್ಪಿನಕಾಯನ್ನ ಮಾಡುವ, ಎರಡು ಮೂರು ತಿಂಗಳಿಗಂತೂ ಗ್ಯಾರಂಟಿ ಸಾಕು. ಇದು ತುಂಬಾ ಈಸಿಯಾಗಿ ಮಾಡುವಂತಹ ಉಪ್ಪಿನಕಾಯಿ, ಕೇವಲ ಅರ್ಧ ಗಂಟೆಯಲ್ಲಿ ಮಾಡಿ ಮುಗಿಸ್ಬಹುದು. ತಿಂಗಳಾನು ಪೂರ್ತಿ ಇದನ್ನ ಟೇಸ್ಟ್ ಮಾಡ್ಕೊಳ್ಬಹುದು. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನೀವು ಮಾತ್ರ ನೋಡೋದಲ್ಲದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ, ಬಲ್ಲಾಲ್ಸ್ ಕ್ಯಾಬೋಸಿಗೆ ಸಪೋರ್ಟ್ ಮಾಡಿ ಪ್ಲೀಸ್. ಚೆನ್ನಾಗಿ ತೊಳೆದಂತಹ ಮಾವಿನಕಾಯಿಯನ್ನ ಒಂದು ಒಣಗಿದ ಬಟ್ಟೆಯಿಂದ ಒರೆಸ್ಕೊಳ್ಳುವ, ನೀರಿನ ಅಂಶವನ್ನು ಕಂಪ್ಲೀಟ್ ಆಗಿ ತೆಗಿಬೇಕು, ಇಲ್ಲಾದ್ರೆ ಹಾಳಾಗ್ತದೆ ಉಪ್ಪಿನಕಾಯಿ. ನೀರು ತಾಗಿಸುವ ಹಾಗೆ ಇಲ್ಲ. ನಂತರ ಮಾವಿನಕಾಯಿಯ ಚೊಟ್ಟನ್ನು ತೆಗೆದು ನೋಡಿ ಯಾವ ಥರ ನಾನು ಕೊಚ್ಚುತ್ತಾ ಇದ್ದೇನೆ ಅಂತ, ಮೆಟ್ಟು ಕತ್ತಿಯಲ್ಲಿ ನೀಟಾಗಿ ಕೊಚ್ಚಿಕೊಳ್ಳುವ. ನನ್ನ ಅಮ್ಮ ಮಾಡುವಂತಹ ಸ್ಪೆಷಲ್ ಉಪ್ಪಿನಕಾಯಿ ಇದು, ಮಾವಿನಕಾಯಿಯ ಕೊಚ್ಚು ಉಪ್ಪಿನಕಾಯಿ ಅಂತ ಹೇಳ್ತೇವೆ ಇದನ್ನು. ಸಣ್ಣ ಸಣ್ಣ ಪೀಸ್ಗಳು ಮಾಡಬೇಕು ನಾವು. ಎಸ್, ತುಂಬಾ ಟೇಸ್ಟಿಯಾಗಿರುವ, ಕೇವಲ ಅರ್ಧ ಗಂಟೆಯಲ್ಲಿ ರೆಡಿ ಮಾಡಿಕೊಳ್ಳುವಂತಹ ಉಪ್ಪಿನಕಾಯಿ. ಮೂರು ಮಾವಿನಕಾಯಿಯಿಂದ ನಾಲ್ಕು ತಿಂಗಳಿಗೆ ಬೇಕಾಗುವಷ್ಟು ಉಪ್ಪಿನಕಾಯಿಯನ್ನು ನಾವು ಮಾಡಿಕೊಳ್ಬಹುದು. ಈ ಥರ ಒಳಗಿನಿರುವ ಬೀಜವನ್ನು ತೆಗೆದು ಪುನಃ ಇದನ್ನು ಈ ಥರ ಮಾಡ್ತೇನೆ ನೋಡಿ. ಮೂರು ಮಾವಿನಕಾಯಿಯನ್ನು ಕಟ್ ಮಾಡಿಕೊಂಡಿದ್ದೇನೆ. ನಂತರ ಅದಕ್ಕೆ ಮಸಾಲ ರೆಡಿ ಮಾಡುವ 25 ಗಾಟಿ ಮೆಣಸನ್ನು ಹಾಕಿ 5 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೇನೆ, ಹುರಿತೇನೆ. ಮೆಣಸು ಕ್ರಿಸ್ಪಿ ಆಗಬೇಕು, ಗರಿಗರೀನ್ ಬೇಕು. ಚೆನ್ನಾಗಿ ಹುರಿದಂತಹ ಗಾಟಿ ಮೆಣಸನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಅದೇ ಬಣಲೆಗೆ 3 ಟೇಬಲ್ ಸ್ಪೂನ್ನಷ್ಟು ಮೆಂತೆ ಕಾಳು, 1 ಮುಷ್ಟಿಯಷ್ಟು ಜೀರಿಗೆ, 1 ಮುಷ್ಟಿಯಷ್ಟು ಕೊತ್ತಂಬರಿ ಕಾಳು. ಎಸ್, ಈ ಪೌಡರ್ ಉಳಿದ್ರೆ ಯಾವುದೇ ಅಡುಗೆಗೆ ಇದನ್ನು ಯೂಸ್ ಮಾಡಿಕೊಳ್ಬಹುದು. 1 ಮುಷ್ಟಿಯಷ್ಟು ಕರಿಬೇವನ್ನು ಹಾಕಿ ಘಮ ಘಮ ಅನ್ನುವವರೆಗೆ ಹುರ್ಕೊಂಡು ಫ್ಲೇಮನ್ನು ಆಫ್ ಮಾಡ್ತೇನೆ. ಹದ ಬಿಸಿ ಇರುವಾಗ ಇದನ್ನು ಪೌಡರ್ ಮಾಡಿಕೊಳ್ಳುವ, ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ನೋಡಿ ಈಗ ಇದನ್ನು ನಾನು ಸಣ್ಣಗೆ ಪೌಡರ್ ಮಾಡಿಕೊಳ್ತೇನೆ. ನಂತರ ಅದೇ ಪ್ಯಾನಿಗೆ 1/2 ಬೌಲ್ನಷ್ಟು ಎಣ್ಣೆಯನ್ನು ಹಾಕಿದೆ, 2-3 ಟೇಬಲ್ ಸ್ಪೂನ್ನಷ್ಟು ಸಾಸಿವೆ ಕಾಳು, 15 ಬೆಳ್ಳುಳ್ಳಿ ಎಸಳುಗಳನ್ನು ಸ್ವಲ್ಪ ಗುದ್ಕೊಂಡು ಹಾಕಿದ್ದೇನೆ. ಬೆಳ್ಳುಳ್ಳಿ ತಿನ್ನೋದಿಲ್ಲ ಹೇಳುವವರು ಸ್ಕಿಪ್ ಮಾಡಿಕೊಂಡು ಉದ್ದಿನಬೇಳೆಯನ್ನು ಹಾಕ್ಕೊಳ್ಳಿ, ಆಪ್ಷನಲ್. 1 ಮುಷ್ಟಿಯಷ್ಟು ಕರಿಬೇವನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳುವ. 1/2 ಟೇಬಲ್ ಸ್ಪೂನ್ನಷ್ಟು ಇಂಗಿನ ಪುಡಿಯನ್ನು ಹಾಕಿದೆ. ಇಂಗಿನ ಪೌಡರ್ ನಮ್ಮ ಉಪ್ಪಿನಕಾಯಿಗೆ ಒಳ್ಳೆಯ ಅರೋಮಾವನ್ನು ಕೊಡ್ತದೆ, ಖಂಡಿತವಾಗಿಯೂ ಇದನ್ನು ಹಾಕಿಕೊಳ್ಳಿ. ಚೆನ್ನಾಗಿ ಕಾದ ನಂತರ ನಾವು ಈಗಾಗಲೇ ಕೊಚ್ಚಿಟ್ಟಂತಹ ಮಾವಿನಕಾಯಿಯ ಪೀಸ್ಗಳನ್ನು ಹಾಕಿದೆ ನೋಡಿ ಫ್ರೆಂಡ್ಸ್, ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ಲ. ಈ ರೆಸಿಪಿಯನ್ನು ನೋಡಿದ ತಕ್ಷಣ ನೀವು ಮಾವಿನಕಾಯಿಯನ್ನು ಇವತ್ತೇ ತಂದು ಉಪ್ಪಿನಕಾಯಿಯನ್ನು ಮಾಡ್ಕೊಳ್ತೀರಲ್ಲ. ಎಸ್, ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಮೇಲಿಂದ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳುವ, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು 2 ನಿಮಿಷ ಹೀಗೆ ಬೇಯಲಿ ಉಪ್ಪು ಹಾಕಿದ ನಂತರ. ಎಸ್, ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪನ್ನು. ಪುಡಿ ಮಾಡಿಟ್ಟಂತಹ ಮಸಾಲ ಪೌಡರ್ 4 ಟೇಬಲ್ ಸ್ಪೂನನ್ನು ಹಾಕ್ಕೊಂಡೆ, ಸ್ವಲ್ಪ ದೊಡ್ಡ ಟೇಬಲ್ ಸ್ಪೂನೇ ಇದೆ, ನೋಡ್ಕೊಳ್ಳಿ. ಎಸ್, 4 ಟೇಬಲ್ ಸ್ಪೂನನ್ನು ಹಾಕಿ ಸಣ್ಣಗೆ ಒಂದು ಮಿಕ್ಸ್ ಕೊಟ್ಟು ಕಂಪ್ಲೀಟಾಗಿ ಮಿಕ್ಸ್ ಆಗಲಿ ಮಸಾಲ. ಅಬ್ಬಬ್ಬಾ, ಏನು ಪರಿಮಳಪ್ಪ ಈ ಉಪ್ಪಿನಕಾಯದ್ದು! ಖಂಡಿತವಾಗಿಯೂ ಗೊತ್ತು ನನಗೆ ನೀವು ಇವತ್ತೇ ಟ್ರೈ ಮಾಡ್ತೀರಂತ. ಕಮೆಂಟ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮನೆಯವರಿಗೆಲ್ಲ ಇಷ್ಟ ಆಯಿತಾ? ಅಲ್ಲ, ನೀವು ಯಾವ ಥರ ಉಪ್ಪಿನಕಾಯಿ ಮಾಡ್ತೀರಿ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಹ ನಿಮ್ಮ ರೆಸಿಪಿಯನ್ನು ಖಂಡಿತವಾಗಿಯೂ ಟ್ರೈ ಮಾಡ್ತೇನೆ. ಎಸ್, ಒಂದು 5 ನಿಮಿಷ ಇದನ್ನು ಹಾಗೆ ಬಿಟ್ಟು ಬೇಯಿಸ್ಕೊಳ್ಳುವ. ಫ್ಲೇಮನ್ನು ಆಫ್ ಮಾಡಿ ತಣ್ಣಗಾದ ನಂತರ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕಾದರೂ ಟೇಸ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.